ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ ಗೆ ಸ್ವಾಗತ ನಾನು ಸಭಾ ಹಕೀಂ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ರಾಜ್ಯದಲ್ಲಿ ಡಿಸೆಂಬರ್ 15 ರವರೆಗೆ ವರ್ಣಾರ್ಭಟ ದಕ್ಷಿಣ ಒಳನಾಡು ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನಾಳೆ ಭಾರಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ತಮಿಳುನಾಡಿನಲ್ಲಿ ಮುಂದುವರೆದ ಮಾಂಡೋಸ್ ಎಫೆಕ್ಟ್ 5 ಜಿಲ್ಲೆಗಳ ಶಾಲೆಗಳಿಗೆ ರಜೆ ಘೋಷಣೆ ಕೇರಳದಲ್ಲಿ ಭಾರಿ ಮಳೆಯಾಗುವ ಬಗ್ಗೆ ಮುನ್ಸೂಚನೆ ಮೈಸೂರಿಗೆ ತಟ್ಟಿದ ಮಾಂಡೋಸ್ ಚಂಡಮಾರುತ ಎಫೆಕ್ಟ್ ನಿರಂತರವಾಗಿ ಸುರಿಯುತ್ತಿರೋ ಜಿಟಿ ಜಿಟಿ ಮಳೆ ಜಿಲ್ಲೆಯಾದ್ಯಂತ ಧರೆಗುರುಳಿದ ಭತ್ತ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಸ್ಥಿತಿಯಲ್ಲಿ ರೈತರು ಬಳ್ಳಾರಿ ಕೊಪ್ಪಳಕ್ಕೂ ಕಾಡ್ತಾ ಇದೆ ಚಂಡಮಾರುತ ಗಣಿ ಜಿಲ್ಲೆಯಲ್ಲಿ ಮೈ ನಡುಗುವ ಚಳಿಗೆ ರೋಡ್ಗಳು ಖಾಲಿ ಖಾಲಿ ಚುಮು ಚುಮು ಚಳಿಗೆ ಮನೆಗಳಿಂದ ಹೊರಬಾರದ ಕೊಪ್ಪಳದ ಮಂದಿ ಐದು ವರ್ಷದ ಹೆಣ್ಣು ಮಗುವಿಗೆ ಜೀಕಾ ವೈರಸ್ ಪತ್ತೆ ಬಾಲಕಿಯ ಮನೆಗೆ ಕೇಂದ್ರದಿಂದ ಬಂದ ಅಧ್ಯಯನ ತಂಡ ಗ್ರಾಮದ ಗರ್ಭಿಣಿಯರ ರಕ್ತ ಮಾದರಿಯು ಪರೀಕ್ಷೆಗೆ ರವಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ನಿಮ್ಮಿಬ್ಬರ ನಾಯಕತ್ವ ಅಗತ್ಯ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಗೆ ಮತ್ತೊಮ್ಮೆ ಒಗ್ಗಟ್ಟಿನ ಮಂತ್ರ ಬೋಧಿಸಿದ ಹೈಕಮಾಂಡ್ ದೆಹಲಿಯಲ್ಲಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸ್ಪಷ್ಟ ಸಂದೇಶ ಈಗಲೇ ಟಿಕೆಟ್ ಘೋಷಿಸಿದ್ರೆ ಏನು ಸಮಸ್ಯೆ ಆಗೋದಿಲ್ಲ 150 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡುವ ಮನವಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮತ್ತೊಂದು ಬಾರಿ ಚರ್ಚಿಸಿ ಅಭಿಪ್ರಾಯ ತಿಳಿಸಲು ಸೂಚನೆ ದೆಹಲಿಯಲ್ಲಿಂದು ಬಿಆರ್ಎಸ್ ಪಕ್ಷದ ರಾಷ್ಟ್ರೀಯ ಕಚೇರಿ ಉದ್ಘಾಟನೆ ನೆನ್ನೆಯ ವಿಶೇಷ ಚಾರ್ಟೆಡ್ ವಿಮಾನದಲ್ಲಿ ರಾಷ್ಟ್ರ ರಾಜಧಾನಿಗೆ ಆಗಮಿಸಿರೋ ಕೆಸಿಆರ್ ಹೊಸ ಕಚೇರಿಯಲ್ಲಿ ನೆರವೇರಲಿದೆ ರಾಜಶ್ಯಾಮಲ ಯಾಗ ಪೂಜೆ ಕಲ್ಯಾಣ ಕರ್ನಾಟಕದ ಶಕ್ತಿ ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿಗಾರು ಎಲೆಕ್ಷನ್ ಪ್ಲಾನ್ ಬಳ್ಳಾರಿ ವಿಜಯನಗರ ಜಿಲ್ಲೆಯನ್ನ ಟಾರ್ಗೆಟ್ ಮಾಡಿದ ಜನಾರ್ದನ್ ರೆಡ್ಡಿ ಗಣಿನಾಡಿನ 10 ಕ್ಷೇತ್ರದಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನೋದೇ ಸಸ್ಪೆನ್ಸ್ ಗೆಳೆಯನ ಬಿಜೆಪಿಯಲ್ಲಿ ಉಳಿಸಿಕೊಳ್ಳಲು ಶ್ರೀರಾಮುಲು ತಂತ್ರ ಹೊಸ ಪಕ್ಷ ಕಟ್ಟುವುದಾಗಿ ರಾಜಕೀಯದಲ್ಲಿ ಅಲೆಯಬ್ಬಿಸಿದ ರೆಡ್ಡಿ ಸ್ನೇಹಿತನಿಗೆ ಪರೋಕ್ಷ ಬೆಂಬಲಕ್ಕೆ ನಿಂತಿದ್ದಾರ ಸಚಿವರು ಕಲ್ಯಾಣ ಕರ್ನಾಟಕ ಭಾಗದ ಮೇಲೆ ನಿಗಾ ಇಟ್ಟ ಶ್ರೀರಾಮುಲು ಪಕ್ಷ ಸಂಘಟನೆ ಹೆಸರಲ್ಲಿ ಬೀಡು ಬಿಟ್ಟ ಸಚಿವರು ಹಲವು ಪ್ಲಾನ್ಸ್ ಗಳೊಂದಿಗೆ ಕಲ್ಯಾಣದಲ್ಲಿ ಚುನಾವಣಾ ವ್ಯೂಹ ಚಾಮರಾಜನಗರಕ್ಕೆ ಆಗಮಿಸಿದ್ರೆ ಅಧಿಕಾರ ಹೋಗುತ್ತೆ ಎಂಬ ಮೌಢ್ಯತೆ ಮೂಢನಂಬಿಕೆ ಧಿಕ್ಕರಿಸಿ ಎರಡನೇ ಬಾರಿಗೆ ಚಾಮರಾಜನಗರಕ್ಕೆ ಆಗಮಿಸ್ತಾ ಇರುವ ಸಿಎಂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿರೋ ಬೊಮ್ಮಾಯಿ ಚನ್ನಪಟ್ಟಣ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ವಿವಾದ ಕೆಆರ್ಐಡಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿ ಶ್ರೀಧರ್ ಅಮಾನತ್ತು ಸಿಪಿ ಯೋಗೇಶ್ವರ್ ವಿರುದ್ಧ ಮೇಲುಗೈ ಸಾಧಿಸಿದ್ರ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗರ ಕೋಟೆ ಭೇದಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಎಚ್ಡಿಕೆ ವಿರುದ್ಧ ಸಚಿವ ಅಶ್ವಥ್ ನಾರಾಯಣ್ಗೆ ಸಿಗುತ್ತಾ ಒಕ್ಕಲಿಗ ನಾಯಕನ ಪಟ್ಟ ಜನಾಭಿನಂದನ ಹೆಸರಲ್ಲಿ ಪುಷ್ಪವೃಷ್ಟಿಯೊಂದಿಗೆ ನಡಿತ ಪಟ್ಟಾಭಿಷೇಕ ಬಿಎಂಟಿಸಿ ಅಧಿಕಾರಿಗಳ ಅಕೌಂಟ್ನಲ್ಲಿ ಲಕ್ಷ ಲಕ್ಷ ಲಂಚದ ಹಣ ಪತ್ತೆ ಆಪ್ತರ ಗೂಗಲ್ ಪೇ ಫೋನ್ ಪೇ ಲಂಚ ಪಡೆದ ಆರೋಪ 8 ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಮೈಸೂರು ನಗರದಲ್ಲಿ ಪೊಲೀಸರಿಂದ ರೌಡಿಗಳ ಮನೆ ಮೇಲೆ ದಾಳಿ ವಿವಿಧ ಠಾಣೆಗಳ ಪೊಲೀಸರಿಂದ ರೌಡಿ ಪರೇಡ್ ಯಾವುದೇ ಅಪರಾಧ ಕೃತ್ಯದಲ್ಲಿ ಪಾಲ್ಗೊಳ್ಳದಂತೆ ಖಡಕ್ ವಾರ್ನಿಂಗ್ 100 ಮೀಟರ್ ಅಂತರದ ರಸ್ತೆಯಲ್ಲಿಯೇ ಬರೋಬ್ಬರಿ 18 ಗುಂಡಿ ಬೆಂಗಳೂರಿನ ವಾಜರಹಳ್ಳಿಯ 80 ಫೀಟ್ ರಸ್ತೆಯಲ್ಲಿ ಬಾಯಿ ತೆರೆದ ಯಮ ಒಂದೂವರೆ ತಿಂಗಳ ಹಿಂದೆ ಅಗೆದ ರಸ್ತೆ ರಿಪೇರಿ ಮಾಡದೆ ಅವಾಂತರ ಶ್ರದ್ಧಾ ಹತ್ಯೆ ಮಾದರಿಯಲ್ಲಿ ಬಾಗಲಕೋಟೆಯ ಮುಧೋಳದಲ್ಲೊಂದು ಮರ್ಡರ್ ತಂದೆ ಕೊಲೆ ಮಾಡಿ ದೇಹ ತುಂಡು ತುಂಡು ಮಾಡಿದ ಮಗ
ಪೀಸ್ ಪೀಸ್ ಮಾಡಿ ಕೊಳವೆ ಬಾವಿಗೆ ಎಸೆದಿದ್ದ ಪುತ್ರನ ಬಂಧನ. ಬಾಲಿವುಡ್ ಸ್ಟಾರ್ ನಟಿಯರ ನಡುವೆ ಕಾನೂನು ವಾರ್ ಶುರು. ಜಾಕ್ವೆಲಿನ್ ಫರ್ನಾಂಡಿಸ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ ನೋರಾ ಫತೇ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ನನ್ನ ಹೆಸರು ಬಲವಂತವಾಗಿ ಬಳಸಿರೋ ಆರೋಪ. ಇಂದಿನಿಂದ ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಜಿ20 ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಕಲ ಸಿದ್ಧತೆ. ಹಲವು ದೇಶಗಳ ಗಣ್ಯರು ಭಾಗಿ. ರ್ಯಾಗಿಂಗ್ ಮಾಡೋದನ್ನ ಪತ್ತೆ ಹಚ್ಚಲು ವಿದ್ಯಾರ್ಥಿನಿಯಾದ ಪೊಲೀಸ್ ಕ್ಯಾಂಪಸ್ನಲ್ಲಿ ಸುತ್ತಾಡಿ 11 ವಿದ್ಯಾರ್ಥಿಗಳ ಪತ್ತೆ ಅಮಾನತ್ತು. ಇಂದೋರ್ನ ಕಾನ್ಸ್ಟೇಬಲ್ ಶಾಲಿನಿ ಚೌಹಾಣ್ ಕಾರ್ಯಾಚರಣೆಗೆ ವ್ಯಾಪಕ ಮೆಚ್ಚುಗೆ.